ಆಮೇಲೆ ಅವ್ರ ಪಾಸ್ಟ್ ಲೈಫ್ ಹೇಳ್ಕೊಂಡಿದ್ದು ನಿಮಗೆ ಅದು ಇಷ್ಟ ಇತ್ತೇ ಇಲ್ಲ, ಅಲ್ಲಿ ಹೇಳ್ಕೊಂಬಾರ್ದಿತ್ತು ಅನ್ಸ್ತ ಸರ್? ಅಲ್ಲಿ ಹೇಳ್ಕೊಂಬಾರ್ದಾಯ್ತು, ಕೆರಿಯರ್ಗೆ ತುಂಬ ಏಟಾಗುತ್ತದು. ಏನೋ ಹುಡುಗ ಒಪ್ಕೊಂಡ ಸರ್, ಇವತ್ತು ಯಾರು ಯಾರೂ ಇಲ್ಲ ಸರ್, ನಮ್ಮ ಕೈನ ನಾವೇ ನಂಬೋಕ್ಕಾಗಲ್ಲ, ಎಲ್ಲ ಚೆನ್ನಾಗಿದ್ರೇ ಎಲ್ಲರೂ ನೆಂಟ್ರಿಸ್ಟು ಬಂಧು ಬಳಗ ಫ್ರೆಂಡ್ಶಿಪ್ ನಮ್ಮ ಚೆನ್ನಾಗಿದ್ದು ನಾವು 10-6 ಜನ ಕಾರು ಮೋಜು ಮಸ್ತು ಮಾಡ್ತಿದ್ರೆ ಎಲ್ಲರೂ ಬರ್ತಾರೆ, ನಿನ್ನ ಲೈಫ್ ಏನು ಅಂತಲೂ ಕೇಳಲ್ಲ. ಸ್ವಲ್ಪ ಕುಗ್ದಾಗಲೇ ಓ ಇವಳು ಹಿಂಗೆ ಅವನು ಹಂಗೆ ಅಂತ ಹೇಳ್ತಾರೆ. ಯಾಕೆ ನಾವು ಈಗ 51 ವರ್ಷ, ನನಗೆ ನಾನು ಎಲ್ಲ ಥರ ಲೈಫ್ ನೋಡ್ಬಿಟ್ಟಿದ್ದೀನಿ. ಅವರಲ್ಲಿ ಹೇಳ್ಕೊಂಡಿದ್ದ ಪ್ರತಿಯೊಂದು ವಿಷಯನೂ ನಿಮಗೆ ಗೊತ್ತಿತ್ತ ಮೊದಲೇ? ಗೊತ್ತಿತ್ತಂದ್ರೆ ಸರ್, ನನಗೆ ಗೊತ್ತಿದ್ರು ಗೊತ್ತಿಲ್ಲದಂಗೆ ಸುಮ್ಮನೆ ಇದ್ದೆ ನಾನು, ನನ್ನ ಹೆಂಡತಿಗೆ ಗೊತ್ತಿತ್ತು ಎಲ್ಲನೂ. ಆದರೆ ನನಗೆ ಗೊತ್ತಿದ್ರು ಕೂಡ ಕೆದಕಿ ನಾವು ಯಾಕೆ ಇದು ಮಾಡಕ್ಕೆ ಹೋಗ್ಬೇಕು? ಅವರೇ ಕಲ್ತ್ಕೋತಾರೆ ಅಂತ ಬಿಟ್ವಿ ಸರ್. ತಿದ್ಗತ್ತಾರೆ ಇವತ್ತಲ್ಲ ನಾಳೆ ತಿದ್ಗತ್ತಾರೆ. ಅವಾಗೂ ಹಿಂಗೇನೆ ಆಟ ಮಾಡೋದು, ಓ ನಂಗೆ ಗೊತ್ತು ಬಿಡು ನೀನೆಲ್ಲ ಹಿಂಗೆ ಮಾತಾಡೋದು, ನೀವೆಲ್ಲ ಹಿಂಗೆ ಹೇಳೋದು ಅನ್ನೋಳು, ಹಿಂಗೆ ಇದು ಮಾಡೋಳು. ಬಟ್ ಅವಳು ಚೆನ್ನಾಗಿ ಬುದ್ಧಿ ಇದೆ, ಅವಳು ತುಂಬಾ ಚಾಲಕಿ ಇದ್ದಾಳೆ, ಯಾವುದೇ ರೀತಿಲೂ ಇದು ಮಾಡ್ಕೊಳ್ಳಲ್ಲ ಅಂತ ನಂಬಿಕೆ ಒಂದಿತ್ತು ತುಂಬಾ ಅವಳ ಮೇಲೆ. ಸರ್, ನಮ್ಮ ಮಗನಿಗಿಂತ ನನ್ನ ಮಗಳ ಮೇಲೆ ತುಂಬ ನಂಬಿಕೆ ನನಗೆ. ಅವಳು ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ಜಯಿಸ್ಕೊಂಬರ್ತಾಳೆ ಅನ್ನೋ ಒಂದು ಇದಿತ್ತು. 10 ಜನ ಗಂಡಸ್ರ ಮಧ್ಯೆ ಬೇಕಾದ್ರೆ ನಿಂತ್ಕೊಂಡು ಎಲ್ಲರಿಗೂ ಆವಾಜ್ ಹಾಕಿ ಮಾತಾಡ್ತಾಳೆ, ಅಷ್ಟು ಕೆಪಾಸಿಟಿ ಇದೆ ಅವಳಿಗೆ. ಇದು ನೋಡಿ, ಅದು ಯಾಕೋ ಅಪ್ಪ ಅಮ್ಮ ಅನ್ನೋ ವಿಷಯಕ್ಕೆ ಈ ಥರ ಆದ್ಲು ಅಂದ್ರೆ ನನಗೆ ನಂಬಕ್ಕೆ ಇವತ್ತಿಗೂ ನಾನು ಕಣ್ಣು ಮುಚ್ಕೊಂಡು ಮನಗಿದೆ. ಏನು ಕೇಳಿದ್ರು ಈ ಮಾತು, ಏನು ಕೇಳಿದ್ರು ಅನ್ಸ್ತದೆ ನನಗೆ. ಇವತ್ತಿನವರೆಗೂ ನಾವು ದಿನ ಯೋಚನೆ ಮಾಡ್ತೀವಿ, ಯಾವಾಗಲೂ 2 ವರ್ಷದಲ್ಲಿ ಬಂದಿರೋರು ಒಳ್ಳೆಯವರು, ನನಗೆ ಅವರೇ ಸಪೋರ್ಟ್ ಅಂದರೆ 21 ವರ್ಷ ನಾವು ಸಾಕಿ ಸಲುವಿ, ಇವತ್ತು ಅವಳು ಆ ಥರ ಇದ್ರೂ ನಾವು ಸಪೋರ್ಟಿವ್ ಆಗಿ ನಿಂತ್ಕೊತೀವಿ ನನ್ನ ಮಗಳು ಅಂತ. ಇವತ್ತು ಅವಳು ಏನನ್ನ ಇದ್ರಲ್ಲ ಇದಾದ್ರೂ ನಾವು ಈ ಮನೆ ಮಾರು ನನ್ನ ಮಗಳು ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ವಿ. ನಾಳೆ ಅವ್ರು ಯಾರಾದರೂ ಬರ್ತಾರ ಸರ್? ಬಟ್ ಬೇಗ ನಂಬಿಡ್ತಾಳೆ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತಾಳೆ. ಯಾರನ್ನೇ ಆಗಲಿ ಇಮ್ಮಿಡಿಯೇಟ್ಲಿ ತುಂಬ ಹಚ್ಕೊಂಬಿಡ್ತಾಳೆ ಅವಳು ಅದನ್ನ. ಅವರು ಅವಳು ಈಗ ಇವತ್ತು ಹೆಂಗಿದೆ ಅಂದರೆ ಸಮಾಜ ಸರ್, ಅಳ್ದು ಸೋಸಿ ಇದು ಮಾಡೋ ಒಬ್ಬ ಮನಸ್ಸನ್ನು ಹೋಗುತ್ತೇನೆ ಅಳಿಬೇಕು, ಸಡನ್ಲಿ ಎಲ್ಲ ಇದು ಮಾಡೋದಲ್ಲ. ಯಾಕೆ ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಅದನ್ನ ನಾನು ಹೇಳೋದು. ಅವಳು ನೋವು ತಿಂದಿದ್ದಾಳೆ, ಯಾಕೆ ಈ ಥರ ಇದು ಮಾಡ್ತಾ ಇದ್ದಾಳೋ ನಮಗೆ ಗೊತ್ತಿಲ್ಲ. ಎಲ್ಲ ಥರದಲ್ಲೂ ಪಾಪ ಇದು ಮೂವಿಗೆ ಹೋಗಿದ್ದಾಳೆ, ಧಾರಾವಾಹಿ ಮಾಡಿದ್ದಾಳೆ, ಪ್ರತಿಯೊಂದು ಏನೇನು ನಡೆದ್ರು ನಮ್ಮ ಹತ್ರ ಬಂದು ಚೆನ್ನಾಗೇ ಹೇಳ್ಕೊತಿದ್ಳು, ಒಂದು ಮುಚ್ಚಿದದೇನು ಇರ್ತಿರ್ಲಿಲ್ಲ. ಸರಿ, ಈಗ ನೀವು ಹೇಳ್ಕೊಂಡಾಗೆ ಗೊತ್ತಾಯ್ತು ಹೊರಗಡೆ ಜನ ನೋಡೋರಿಗೆ ಏನನ್ಸುತ್ತೆ ಅಂದ್ರೆ, ಜಯಶ್ರೀ ತಂದೆ ತಾಯಿ ಇಷ್ಟೊಂದು ಕೆಟ್ಟವರ ಅನ್ಸುತ್ತೆ. ಹೌದು, ಏನು ಮಾಡೋಕ್ಕಾಗಲ್ಲ ಸರ್, ಎಲ್ಲಾರನ್ನು ಮೆಚ್ಚಿಸಿ ಯಾರು ಇವತ್ತು ಯಾರು ನಡೆಯೋಕ್ಕಾಗಲ್ಲ. ಹೌದಾ ಇಲ್ವಾ ಹೇಳ್ರಿ? ನಮ್ಮನೆಯವ್ರು ಮೆಚ್ಚಿಸಿ ನಾವು ನಡೆಯೋಕ್ಕಾಗಲ್ಲ. ನಮ್ಮನೇಲಿ ಈಗ ಒಂದು 10 ಜನ ಇದ್ರೆ 10 ಜನ ಒಂದೊಂಥರ ಮಾತಾಡ್ತಾರೆ. ನಮ್ಮನೇಲಿ ಈಗ 10 ಜನ ಇದ್ರೆ ಅನ್ಕೊಳ್ಳಿ, 10 ಜನ ಒಂದೊಂಥರ ಇರ್ತಾರೆ ನಮ್ಮ ಅಭಿಪ್ರಾಯದಲ್ಲಿ. ಅಂಥದ್ದು ಸಮಾಜಕ್ಕೆ ಮೆಚ್ಚಿಸಿ ಸಮಾಜದಲ್ಲಿ ಏನೇನು ನಮಗೆ ಹತ್ತಿರದಲ್ಲಿ ಯಾರಿದ್ದಾರೆ ಅವ್ರಿಗೆ ಗೊತ್ತಿರ್ತದೆ ನಾವೇನು ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಿರ್ತದೆ. ಅವ್ರು ತಿಳ್ಕೊಂಡ್ರೆ ಸಾಕು, ಕಾಣದೇ ಇರೋ ಜನಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ. ಸರ್, ಆಮೇಲೆ ಇನ್ನೊಂದು ನೋಡಿ, ಇನ್ಸ್ಟಾಗ್ರಾಮಲ್ಲಿ ಅವ್ರು ನಿಮ್ಗೆ ವಾಚ್ ಎಲ್ಲ ಗಿಫ್ಟ್ ಕೊಟ್ಟು ಒಂಥರ ಸೆಂಟಿಮೆಂಟಲ್ ಹಾಕಿದ್ರು. ಹೌದು, ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿದ್ದು ಸರ್ ಎಲ್ಲರಲ್ಲೂ ಚೆನ್ನಾಗೇ ಇದ್ಲು ಸರ್. ನೋಡಿ, ಮೊನ್ನೆ ನನ್ನ ಬರ್ತಡೆಗೂ ಉಂಗುರ ಹಾಕಿದ್ಲು. ಇಷ್ಟೆಲ್ಲ ನಿನ್ನ ಒಳಗಡೆ ಪ್ರೀತಿ ಇಟ್ಕೊಂಡು ಮಾಡ್ದ ಇಲ್ಲ ಸಮಾಜಕ್ಕೆ ತೋರಿಸ್ಕೊಳಕ್ಕೆ ಮಾಡ್ದ ಅನ್ನೋದು ನನಗೆ ಈಗ ಪ್ರಶ್ನೆ ಹುಟ್ಟಿರೋದು. ನನಗೆ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸಲ್ಲಿ ಮಾತು ಹೇಳಿದ್ಮೇಲೆ ನನಗೆ ಸಮಾಜ ಈಗ ಬ್ರ್ಯಾಸ್ಲೈಟ್ ಹಾಕಿದ್ಲು ಒಂದ್ಸತಿ, ಫಸ್ಟ್ ಒಂದು 2 ವರ್ಷದ ಮುಂಚೆ ಬರ್ತಾಡೆ ಆದಾಗ ನನಗೆ. ಅಲ್ಲಿ ನೀವು ಕಾಂಟ್ರವರ್ಸಿ ಆಗೋಕ್ಕೆ ಅಂಥದ್ದು ಏನೂ ಇಲ್ಲ ಅಲ್ಲಿ, ಅಲ್ಲಿ ಮನಸ್ಸಿನ ಜೊತೆ ಆಟ ಆಡಬೇಕಷ್ಟೇ ಹೊತ್ತು, ಮನಸ್ಸಿನ ಭಾವನೆಗಳಲ್ಲಿ ಜೊತೆ ಆಟ ಆಡ್ತಿದ್ದೀರಾ ಅವತ್ತು. ಇದನ್ನ ಹೇಳ್ಕೊಂಡು ಏನು ಪ್ರಯೋಜನ, ನಿಮ್ಗೆ ಏನಿದೆ ಬೆನಿಫಿಟ್ ಅಲ್ಲಿ? ಇನ್ನು ನಾವು ಯಾವಾಗಲೂ ತಂದೆ ತಾಯಿನ ಕೆಟ್ಟವರೇ ಆದರೂ ಹೈಲೈಟ್ ಮಾಡಿದ್ರೇ ನಾವು ಅಲ್ಲಿ ನಿಲ್ಲೋದು. ಇವಾಗೆಲ್ಲ ನನಗೆ ಪ್ರತಿಯೊಬ್ಬರು ಕಾಲ್ ಮಾಡಿದವ್ರು ಅವ್ರ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ 2 ದಿವಸ ಅನ್ನ ಮಾಡಿರೋದನ್ನ ಹೇಳಬಾರ್ದು ಅಂತ. ಯಾಕೆ ಈ ಥರ ಹೇಳ್ಬಿಟ್ಲು ನಿಮ್ಮ ಮಗಳು, ನಮ್ಗೆ ತುಂಬ ಬೇಜಾರಾಯಿತು, ನಾವು ನಿಮ್ಮ ಮನೆಗೆ 2 ದಿವಸ ಇದ್ದನೇ ನಮಗೆ ಒಂಥರ ಬೇಜಾರಾಯಿತು ಅಂತ ಅನ್ನುವಾಗ ನಮ್ಗೆ ಎಷ್ಟು ನೋವಾಗುತ್ತೆ? ಯಾಕೆಂದರೆ ನಮ್ಮನ್ನು ತುಂಬ ಜನ ನೋಡಿರೋ ಅವ್ರ ಫ್ರೆಂಡ್ಸ್, ಪ್ರತಿಯೊಬ್ಬರು ಬೇಕಾದ್ರೆ ಅವ್ರ ಫ್ರೆಂಡ್ಸ್ನೂ ಕೇಳಿ ಸರ್ ನಮ್ಮ ಬಗ್ಗೆ, ಅವ್ರು ಸಹ ಹೇಳ್ತಾರೆ. ನಮ್ಗೆ ಎಲ್ಲರೂ ಮಾಡಿದ್ರು ಸರ್. ಏನಕ್ಕೆ ಈ ಥರ ಆ ವಿಡಿಯೋ ಬಂದ್ಮೇಲೆ ಸುಮಾರು ನಮಗೆ ಸುಮಾರು ರಿಲೇಷನ್ ಇದ್ದಾರೆ. ಒಬ್ರು ಮನೆಗೆ ಹೋಗಿದ್ವಿ, ಅವ್ರು ಮಕ್ಕ ಕೊಡ್ದಂಗೆ ಅಂದ್ಬಿಟ್ರು, ಏನು ನಿನ್ನ ಮಗ್ಳು ಈ ಥರ ಮಾತಾಡ್ಬಿಟ್ಲಲ್ಲ ಅಲ್ಲಿ ಅಂದ್ಬಿಟ್ಟು ನಮ್ಗೆ ಎಷ್ಟು ನೋವಾಗಲ್ಲ. ಈ ಇಂಟರ್ವ್ಯೂ ನೋಡಿದ್ಮೇಲೆ ಅರ್ಥ ಆಗುತ್ತೆ ಬಿಡಿ ಎಲ್ಲರಿಗೂ, ಯಾಕಂದ್ರೆ ಎಲ್ಲೂ ಯಾರು ಹೇಳಿಲ್ಲ, ಅವ್ರಾಗ್ಲಿ ಅವ್ರದ್ದು ಇಂಟರ್ವ್ಯೂ ಮಾಡಿರ್ಲಿಲ್ಲ, ಅವ್ರಾಗ್ಲಿ ಇಬ್ಬರು ಹೇಳ್ಕೊಂಡಿರಲಿಲ್ಲ.
ಬಟ್ ಅಲ್ಲಿರೋರ್ಗೂ ಎಲ್ಲಾರ್ಗೂ ಗೊತ್ತಿತ್ತು ಸರ್, ನಾವು ಹೋಗೋದು ಡೈರೆಕ್ಟ್ ಆಗಿ ಮಾತಾಡಪ್ಪ ಅಲ್ಲೇ ರೂಮ್ ಅಲ್ಲಿ ಕುತ್ಕೊಂಡ್ ಮಾತಾಡೋದು ಅಂತ ಹಂಗೆ ಕೇಳೋಳು. ಸರ್, ಈಗ ಬಿಗ್ ಬಾಸ್ ಈಗ ಅವ್ರು ಹೋಗ್ತಾರೆ ಅಂತ ನಿಮಗೆ ಯಾವಾಗ ಗೊತ್ತಾಗಿದ್ದು, ಮತ್ತೆ ಈಗ ಹೋಗ್ತಾರೆ ಅಂದಾಗ ನೀವೇನೋ ಬುದ್ಧಿವಾದ ಹೇಳಿ ಕಳಿಸಿದ್ರ ಹಿಂಗಿರೋ ಹಂಗಿರೋ ಅಂತ? ಬುದ್ಧಿವಾದ ಏನು ಹೇಳಿಲ್ಲ ಸರ್, ನೀನು ಹೆಂಗಿರ್ಬೇಕು ಹಂಗಿರಮ್ಮ ಅಂತ ಹೇಳಿದ್ದು. ಆದರೂ ನಾನು ಒಂದು ಮಾತು ಎಲ್ಲೋ ಒಂದು ಮಾತು ಒಂದು ಹೇಳಿದ್ದೆ, ಬೇಕಾ ನಿನಗೆ ಇದು ಅಂತ. ಒಳ್ಳೆ ಬಿಗ್ನೆಸ್ ಇದೆ, ಯಾಕೆಂದರೆ ಅವಳಿಲ್ಲ ಅಂದರೆ ಬಿಗ್ನೆಸ್ ಇಲ್ಲ ಅಲ್ಲಿ. ನನಗೆ ಗೊತ್ತಿರೋ ಮಟ್ಟಿಗೆ ಅವಳಿಲ್ಲ ಅಂದರೆ ಈಗ ಅಲ್ಲಿ ಎಷ್ಟೋ ಪರ್ಸೆಂಟ್ ಕಡಿಮೆ ಆಗಿದೆ ಬಿಗ್ನೆಸ್ಸು. ಬೇರೆಯವ್ರು ಏನು ಹೇಳಿದಾರೆ ಎತ್ತ ಗೊತ್ತಿಲ್ಲ ನಿಮಗೆ. ಬಿಗ್ನೆಸ್ ಆಗಲೇ 50-50 ಕುಗ್ಗಿದಲ್ಲಿ, ಯಾಕೆಂದರೆ ದಿನ ನಾನು ಹೋಗಿ ಕುತ್ಕೊಂಡು ಎಲ್ಲ ಥರ ಅಬ್ಸರ್ವ್ ಮಾಡ್ತೀನಿ ನಾನು, ಎಲ್ಲಿ ಏನು ನಡೀತಾ ಇದೆ ಅಂತ ಕುಂತಿದ್ದಾಗ ಎಲ್ಲ ಅಬ್ಸರ್ವ್ ಮಾಡ್ತೀನಿ ನಾನು. ಏನು ಬಿಗ್ನೆಸ್ ಅವಳಿದ್ದಾಗ ಏನು ಬಿಗ್ನೆಸ್ ನಡೀತಿತ್ತು, ಇವಾಗ ಏನು ನಡೀತಾ ಇದೆ ಎಲ್ಲ ನನಗೆ ಗೊತ್ತಾಗ್ತಾ ಇದೆ. ನಿಮ್ಮ ಇದಕ್ಕೆ ಹೇಳ್ತಾ ಇರ್ಬೋದು ಚೆನ್ನಾಗಿ ನಡೀದೆ, ಒಂದಕ್ಕೂ ಡಬ್ಬಲ್ ಆಗಿದೆ ಅಂತ. ಒಳ ಚಿತ್ರನ ಏನಿದೆ ಅಂತ ನನಗೆ ಗೊತ್ತು ಚೆನ್ನಾಗಿ. ಅದನ್ನು ನಿಮಗೆ ಪರ್ಸ್ನಲಿ ಅಷ್ಟು ಇಷ್ಟ ಇರಲಿಲ್ಲ ಹೋಗೋದು? ಇಷ್ಟ ಇರಲಿಲ್ಲ ಅಂದರೆ ಈಗ ಕ್ಲಿಕ್ ಆಗೋ ಟೈಮ್, ಬಿಗ್ನೆಸ್ ಎರಡು ಕ್ಲಿಕ್ ಆಗಿದೆ, ಇನ್ನೊಂದು ಬ್ರ್ಯಾಂಚ್ ಮಾಡಬೇಕು ಅಂತ ಇವಾಗ ರೀಸೆಂಟಾಗಿ ಮನೆ ತಗೊಂಡಿದ್ದೀಯಾ, ಇದ್ರ ಮೇಲೆ ನೀನು ಇದ್ಕೊಡು. ಇಲ್ಲ ಇನ್ನು ಬಿಗ್ ಬಾಸ್ ಇನ್ನೂ ಇರ್ತದೆ ಸರ್, ಇಲ್ಲಿ ಫುಲ್ಲು ಸೆಟಲ್ ಮಾಡಿಬಿಟ್ಟು ನೀನು ಹೋಗಿದ್ರು ನಾನು ಬೇಡ ಅಂತಿರಲಿಲ್ಲ. ಈಗ ನೋಡಿ 5% ಬಡ್ಡಿ ದುಡ್ಡು ತಂದಿದ್ದಾಳೆ ಅರ್ಜೆಂಟು, ನಾನು ರಿಜಿಸ್ಟರ್ ಮಾಡಿಸ್ಬಿಟ್ಟೆ ಮನೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ಬಿಟ್ಟು. 5% ಒಂದಲ್ಲ ಇಲ್ಲ 25 ಲಕ್ಷ ರೂಪಾಯಿ ದುಡ್ಡು ತಂದಿದ್ದಾಳೆ. 65 ಲಕ್ಷ ರೂಪಾಯಿ ಲೋನ್ ಆಗಿರೋದಕ್ಕೆ ಟೋಟಲಿ 90 ಲ್ಯಾಕ್ಸ್ಗೆ ಮನೆ ಆಗಿರೋದು. 25 ಲಕ್ಷ ನಾನೊಂದು 5 ಲಕ್ಷ ಕೊಟ್ಟಿದ್ದೀನಿ ನಿನಗೆ ಅಂತ ಇದೇನಿದೆ. ನಾನು ಅದಕ್ಕೂ ಹೇಳಿದೆ ಸರ್ ಮನೆ ತಗೊಳ್ಳೋದು, ನಿನ್ನ ಮನೆ ನೆಸೆಸಿಟಿ ಇಲ್ಲ, ಒಂದು 10 ಲಕ್ಷಕ್ಕೆ 15 ಲಕ್ಷಕ್ಕೆ ಮನೆ ಲೀಸ್ಗೆ ಹಾಕ್ಸ್ಕೋ, ಒಳ್ಳೆ ಮನೆ ಬಸವೇಶ್ವರದಲ್ಲಿ ಒಳ್ಳೆ ಮನೆ ಸಿಗುತ್ತೆ, ಇನ್ನೊಂದು ಬ್ರ್ಯಾಂಚ್ ಮಾಡಬೇಕಂತಿದೆಯಲ್ಲ ಮಾಡು, ಅದರಲ್ಲಿ ಬರೋ ದುಡಿಮೇಲೆ ನೀನು ಬೇಕಾದ್ರೆ ಏನಾದ್ರು ಮಾಡು. ಬ್ಯಾಂಕ್ನವರು ಹೇಳಿದ್ದಾರೆ ಈ ಮಾತನ್ನ. ಅವರು ಬಿಗ್ ಬಾಸ್ ಮನೆಯಲ್ಲಿ ಅದನ್ನ ಹೇಳ್ಕೊಂಡ್ರು, ನಾನು ಇಲ್ಲಿ ಅಂದರೆ ಬಿಸ್ನೆಸ್ ನೋಡ್ಕೋಬೇಕು ಹೋಗ್ಬೇಕು ಹೋಗ್ಬೇಕು ಅಂತ ಸರ್. ಇವತ್ತು ಅವಳು ಮೈಂಡಲ್ಲಿ ಬಿಗ್ನೆಸ್ ಅವಳಿಗೆ ಅಂದರೆ ತುಂಬ ಕಷ್ಟ ಬಿದ್ದು ಅದನ್ನು ಮಾಡಿದಾಳೆ ಅವಳು. ಅಷ್ಟು ಸುಲಭವಾಗಿ ಈಗ ನಾನೇ ಒಬ್ಬ ಗಂಡಸಾಗಿ ಮಾಡೋಕ್ಕೆ ತುಂಬ ಕಷ್ಟ ಇದೆ ಅವಳಿಗೆ. ಇನ್ನು ಚಿಕ್ಕ ವಯಸ್ಸು, ಈ ಏಜಿಗೆ ಇಷ್ಟೊಂದು ಸಕ್ಸಸ್ ಸಿಕ್ಕಿರೋದು ಅದೊಂದು ತಲೆಗೆ ಹೋಗಿದೆ, ಅದರಿಂದ ಯಾರು ಮಾತು ಕೇಳ್ತಿಲ್ಲ ಅನ್ಸುತ್ತೆ ನಿಮಗೆ? ಇಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಾ ಅವರಿಗೆ ಸರ್? ಅರ್ಥ ಮಾಡ್ಕೊಳ್ಳೋ ಶಕ್ತಿ ತುಂಬಾ ಇದೆ. ಅವಳು ಅರ್ಥ ಮಾಡ್ಕೊಳ್ಳೋಂಥ ಆಗದೇದವಳು ಅಂತಲ್ಲ, ಎಲ್ಲ ನಾಲೆಜ್ ಪ್ರಪಂಚದ ನಾಲೆಜ್ ಎಲ್ಲ ಅವಳು ತಲೆಯಲ್ಲೇ ತುಂಬ್ಕೊಂಡಿದೆ. ಅವಳು ಅಲ್ಲದೆ ಅಲ್ಲಿ ಸಲೂನ್ನ ಎರಡು ಅವಳೊಬ್ಬಳೇ ಹ್ಯಾಂಡಲ್ ಮಾಡ್ತಾಳೆ, ನಮ್ಮ ಕೈಲಿ ಆಗಲ್ಲ ಅದು. ಈಗ ಅವ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತಾಳ, ಅವನ ಕೈಲೂ ಕೂಡ ಸಹ ಆಗಲ್ಲ. ಅವರು ಅದನ್ನ ಹೇಳಿದ್ರು ಇಂಟರ್ವ್ಯೂ. ಅವನ ಕಡೆ ಆಗಲ್ಲ ಸರ್, ಇವತ್ತೇ ಆಗಲಿ ನನಗೆ ಏನೇನೋ ಇದೆ, ಅವಳು ಅಲ್ಲದೇ ಬೇರೆ ಯಾರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಪೇಮೆಂಟಿಂದ ಹಿಡಿದು ಸಂಬಳದಿಂದ ಪ್ರಾಡಕ್ಟಿಂದ ಹಿಡಿದು ಸ್ಯಾಲ್ರಿಯಿಂದ ಹಿಡಿದು ಒಂದು ಕರೆಂಟ್ ಬಿಲ್ ಅವಳೇ ಕಟ್ಟೋದು, ಯಾರು ಮ್ಯಾನೇಜ್ ಮಾಡ್ತಾಳೆ ಇವತ್ತಿಗೂ. ಅವಳಿಗೆ ಯಾವ್ಯಾರು ಯಾರ್ಯಾರಿಗೆ ಯಾವ ಡೇಟ್ಗೆ ಹಾಕ್ಬೇಕು ಪಟ ಪಟ ಹಾಕೋದೇನು, ಒಬ್ಬರ ಹತ್ರ ಏನು ಹೇಳ್ಸ್ಕೊಳ್ಳೋದಿಲ್ಲ, ಮಾಡ್ತಾಳೆ. ಅದೇ ಹೇಳ್ದಲ್ಲ ನಾನು, ಅವಳು ಅಲ್ಲದೇ ನಮ್ಮ ಕೈಲೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಏನೋ ಸಣ್ಣ ಪುಟ್ಟ ಮ್ಯಾನೇಜ್ ಮಾಡ್ಬೋದು ಅಷ್ಟೇ ಹೊತ್ತು, ಫುಲ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನೀವು ನೋಡಿದಂಗೆ ಅವ್ರ ಬಾಯ್ ಫ್ರೆಂಡ್ ಯಾವಾಗಿಂದ ಅಲ್ಲಿ ಬರೋಕ್ಕೆ ಶುರು ಆಯಿತು ಸರ್? ಅವ್ರ ಬಾಯ್ ಫ್ರೆಂಡು ಕರೆಕ್ಟ್ ಇನ್ನು 1 ವರ್ಷ ಸರ್, ಮೊನ್ನೆ ಸೆಪ್ಟೆಂಬರ್ ಅಕ್ಟೋಬರ್ಗೆ 28-29 ಒಂದು ವರ್ಷ ಸರ್ ಇದು ಮಾಡಿದ್ದಾರೆ ಅವ್ರಿಗೆ ಸೆಲೆಬ್ರಿಟಿ ಇದು ಮಾಡಿದ್ದಾರೆ ಅಲ್ಲಿ. ಅದೇನೋ ನನಗೆ ಗೊತ್ತಿಲ್ಲ, ನಾನು ಹೋಗಿರಲಿಲ್ಲ ಅವತ್ತು. ಮಾಡಿದ್ದಾರೆ ಈಗ 1 ವರ್ಷ ಆಯಿತು. ಅದಕ್ಕೂ ಮುಂಚೆನೇ ನಾನು ಹೇಳ್ದಲ್ಲ ನಿಮಗೆ ಆಟೋ ಬಿಟ್ಟು ನಾನು ಜುಲೈ ಒಳಗಡೆ ನನ್ನ ಮಗಳು ಖುಷಿ, ನನ್ನ ಮಗಳು ಚೆನ್ನಾಗಿರ್ಬೇಕು ಅಲ್ಲ ಹಂಗಂತಾರಲ್ಲ, ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಂದರೆ ಬೇರೆ ಇದಕ್ಕೆ ನಾವು ಕೊಡ್ತೀವಿ ಅಂದರೆ ಎಂಥ ತಂದೆ ತಾಯಿನೂ ಫಸ್ಟೇ ಇದು ಮಾಡ್ತಾರೆ. ಅಂಥದ್ರಲ್ಲೂ ನಾವು ಖುಷಿಪಟ್ಟು ಆಯ್ತಮ್ಮ ನಿನ್ನ ಇಷ್ಟ ನಿನ್ನ ಖುಷಿ ಅಂತಲೇ ಹೇಳಿದ್ದು ನಾವು. ಸರ್ ಕಾರು ಗಿಫ್ಟ್ ಕೊಟ್ಟರು ಅನಿಸುತ್ತೆ ಹೌದು ಸರ್? ಹೌದು, ಅವ್ನು ಸ್ಟೀವನ್ಗೆನೆ, ಅವ್ನ ಬರ್ತ್ಡೇಗೆನೆ, ಅವ್ನು ಪರಿಚಯ ಆಗಿ 1.5-2 ತಿಂಗಳಿಗೆ ಕಾರ್ ಬರ್ತ್ಡೇ ಗಿಫ್ಟ್ ಮಾಡಿದ್ಲು. ಸ್ಕೋಡಾ ಸರ್, ಸ್ಕೋಡಾ ಕುಶಾಕ್ 18 ಲಕ್ಷ ರೂಪಾಯಿ ಕಾರು. ಯಾರನ್ನ ಸರ್? ನಮಗೂ ಸ್ಟೀವನ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಲೂನಲ್ಲೇ. ಇದೇ ಥರ ನಮಗೆ ಗೊತ್ತಿಲ್ಲ, ನಾವು ಮಾಮೂಲಿ ಕಸ್ಟಮರ್ ಅಂತಲೇ ತಿಳ್ಕೊಂಡಿದ್ದು. ಇಲ್ಲ ಅವರು ಇಂಟರ್ವ್ಯೂನಲ್ಲಿ ಹೇಳಿದ್ರು ನಾನು ಕಸ್ಟಮರ್ ಆಗಿ ಬಂದಿದ್ದು ಅಂತ ಹೇಳಿದ್ರು. ಹೌದು ಹೌದು, 100%. ನೀವೇನಾದರೂ ಅವರಿಗೆ ಹುಡುಗನ ಹುಡುಕ್ತಿದ್ರ ಅರೇಂಜ್ ಮ್ಯಾರೇಜ್ ಆ ಥರ? ಸರ್ ಅರೇಂಜ್ ಮ್ಯಾರೇಜ್ ಅಂದರೆ ನಮಗೆ ಅವಳು ಎಲ್ಲ ಲಿಂಗಾಯತರು ಡಾಟ್ ಇದರಲ್ಲಿ ಹಾಕಿದ್ರು ಇದೆಯಲ್ಲ ಸರ್ ಮ್ಯಾಟ್ರಿಮೋನಿ ಇದೆಲ್ಲ ಲಿಂಗಾಯತರು ಮ್ಯಾಟ್ರಿಮೋನಿಯಲ್ಲಿ ಅವಳು ಹಾಕಿದ್ದು ನಾವು ಹಾಕು ಅಂತ ಹೇಳಿದ್ದು, ನಾವು ನೋಡ್ತಿದ್ದೋ. ಆದರೆ ನಾವು ಅವಳು ಹೇಳೋ ಲೆಕ್ಕದಲ್ಲಿ ನಾವು ಅಷ್ಟು
ಹೈ ಲೆವೆಲ್ ಹುಡ್ಕಕ್ಕೆ ಆಗ್ತಿರ್ಲಿಲ್ಲ, ಫುಲ್ ಲೈಫಲ್ಲಿ ಸೆಟಲ್ಡ್ ಆಗಿರೋನ್ನ ಬೇಕು ಅಂತಿದ್ಲು. ನಾವು ನಮ್ಮ ಲೆವೆಲ್ಗೆ ನಾವು ತೂಗಬೇಕಷ್ಟೇ ಹೊತ್ತು, ಫುಲ್ಲು ಸೆಟಲ್ಡ್ ಆಗಿರೋನು ಆದರೂ ಆಯಿತು ಆ ಥರ ಬೇರೆ ಫೋನಲ್ಲೇ ಮಾತುಕತೆ ಬರೋದು ಹೋಗೋದು ಕೇಳೋದು ಮಾಡಿದ್ರು ಏನೋ ಅಷ್ಟಕ್ಕೆ ಸ್ಟಾಪ್ ಆಯಿತು. ಅದನ್ನು ತಿರುಗು ನಾನು ಗ್ಯಾಪ್ ಕೊಡು, ಈಗ ಸಲ್ಲೂನ್ ಬಿಸಿಲು ಇದ್ಲಲ್ವ, ಫಸ್ಟ್ ಗ್ಯಾಪ್ ಇಟ್ಕೊಂಡಿದ್ಲು ಗೊತ್ತಾಗಿಲ್ಲ. ಸರ್ ಮದುವೆ ಪ್ಲಾನು ಹೋಸತಿ ಜೂನಲ್ಲೇ ಇತ್ತು, ಏಪ್ರಿಲ್ ಜೂನಲ್ಲೇ ಮಾಡಬೇಕು ಅಂದ್ಕೊಂಡಿದ್ದು. ಹಿಂಗೆ ಅವ್ರ ತಾಯಿಯವ್ರು ಬರೋದು ಲೇಟ್ ಆಯಿತು, ತಿರುಗಿ ಡಿಸೆಂಬರ್ಗೆ ಬರ್ತೀನಿ ಅಂತ ಹೇಳಿದ್ರು. ಇದು ಈಗ ಏನೋ ನೆಕ್ಸ್ಟ್ ಡಿಸೆಂಬರ್ಗೆ ಬರ್ತೀನಿ ಅಂತ ಹೇಳಿದಾರಂತೆ. ಈಗ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನಾಯಿತು, ಇಲ್ಲ ನಾನು ಮನೆ ತಗೊಂಡ್ಮೇಲೆ ಮದುವೆ ಆಯ್ತೀನಿ ಅಂತ ಹೇಳಿದ್ಲು. ಈಗ ಮನೇನೂ ತಗೊಂಡಿದ್ದಾಳೆ, ಮದುವೆ ಆಗ್ಬೋದು. ನಮಗೇನದು ಗೊತ್ತಿಲ್ಲ ಸರ್, ಒಟ್ಟಿನಲ್ಲಿ ಪಕ್ಕ ಡೇಟ್ ಅಂತೂ ಗೊತ್ತಿಲ್ಲ, ಆಗ್ಬೋದು. ನಿಮ್ಮ ಹತ್ರ ಡಿಸ್ಕಸ್ ಮಾಡಿಲ್ಲ? ನಮ್ಮ ಹತ್ರ ಡೇಟ್ ಫಿಕ್ಸ್ ಡಿಸ್ಕಸ್ ಮಾಡಿಲ್ಲ, ಯಾವ ಡೇಟಲ್ಲಿಂತನೂ ಇವತ್ತಿನವರೆಗೂ ಅವರು ಫಿಕ್ಸ್ ಮಾಡ್ಕೊಂಡಿಲ್ಲ ಇಂಥ ಡೇಟ್ಗೆ ಆಗಬೇಕು ಅಂತ. ಮನೆಯೆಲ್ಲ ತಗೊಂಡ್ಮೇಲೆ ಮಾಡ್ಕೋತೀನಿ ಅಂತ ಹೇಳಿದ್ಲು. ನಾವು ಯಾಕೆ ರೀಸೆಂಟಾಗಿ ಒಂದು 2 ತಿಂಗಳು ಮುಂಚೆ ಕೇಳಿದಾಗ ಈ ಮಾತು ಹೇಳಿದ್ಲು, ನಿಮಗೇನೋ ಇರೋಕ್ಕೆ ಮನೆ ಇದೆ, ನನಗೆ ಮನೆ ಇಲ್ಲ, ಮನೆ ತಗೊಂಡ್ಮೇಲೆ ಹಾಕ್ತೀವಿ ಹಂಗೆ ಹಿಂಗೆ. ಬಿಗ್ ಬಾಸ್ ಅಲ್ಲಿ ಯಾವ ಥರ ಆಡ್ತಿದೆ ಸರ್ ನಿಮಗೆ, ಅಂದರೆ ಅವರು ಗೇಮ್ಸ್ ಆಗಲಿ ಇಲ್ಲ ಮಾತಾಡೋದ್ರಲ್ಲಿ ಇಷ್ಟ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ? ಸರ್ ಅವಳು ಚೆನ್ನಾಗಿ ಆಡ್ತಾ ಇದ್ದಾಳೆ, ಅವಳು ಏನಿದೆ ಹಾಗೆ ಇದ್ದಾಳೆ, ಅವಳಲ್ಲಿ ಏನು ಚೇಂಜಸ್ ಇಲ್ಲ. ನಾನು ಹೇಳ್ತೀನಲ್ಲ ಅವಳು ಮಾತಾಡೋದು ಡೈರೆಕ್ಟಾಗಿ ಮಾತಾಡ್ತಾಳೆ, ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಅದನ್ನು ಚೆನ್ನಾಗಂತೂ ಆಡ್ತಾ ಇದ್ದಾಳೆ, ಫುಲ್ಲು ಓಪನ್. ಈಗ ಇನ್ನೊಂದು ಏನು ಗೊತ್ತಾ, ನಾವು ಹೇಳ್ದು ಇದನ್ನ ಹೇಳ್ಕೊಂಬಾರ್ದು, ಅದನ್ನು ಫುಲ್ಲು ಓಪನ್ ಅಪ್ ಆಗಿದ್ದಾಳೆ ಅವಳು. ಅವಳು ಕೆಟ್ಟದನ್ನ ಕೆಟ್ಟದ್ದು ಅಂತ ಇದ್ದಾಳೆ, ಒಳ್ಳೇದನ್ನ ಒಳ್ಳೇದು ಅಂತ ಇದ್ದಾಳೆ. ನೀವು ಯಾವ ಥರ ಆಡ್ತಿದ್ದೀರಾ ಏನು ಆಡ್ತಿದ್ದೀರಾ ಜರ್ಜು ಮಾಡ್ತಾ ಇದ್ದಾಳೆ ಅವಳು. ಮಾಮೂಲಿ ಸರ್ ಒಂದು ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮನೆ ಹೋಗುತ್ತೆ. ಅದು ಒಟ್ಟು ಅವರು ಇಷ್ಟು ವಾರ ಉಳ್ಕೊಂಡಿರೋದ್ರು ನಿಮಗೆ ಖುಷಿ ಇದೆ? ಖುಷಿ ಇದೆ, ಬರ್ತಾಳೆ ಅನ್ನೋ ನಂಬಿಕೆನೂ ಇದೆ. ಬಟ್ ಅವ್ರು ಚಿಕ್ಕಳಿರುವಾಗ ಒಂದು 9ನೇ ಕ್ಲಾಸ್ ಒಂದು SSLC ಏನೋ ಹೇಳ್ತಿದ್ಲು, ನಾನು ಬಿಗ್ ಬಾಸ್ಗೆ ಬಂದೆ ಅದು, ಬಟ್ ಅವಳು ಏನೇ ಅಂದ್ಕೊಂಡ್ರು ಸಾಧಿಸ್ತಾಳೆ, ಅದಂತೂ ತುಂಬ ಕಾನ್ಫಿಡೆನ್ಸ್ ಇದೆ. ಇದಕ್ಕೂ ಹೇಳಿದ್ಲು ಬಿಗ್ ಬಾಸು ಮತ್ತೆ ವೀಕೆಂಡ್ ವಿತ್ ರಮೇಶ್ ಬರುತ್ತಲ್ಲ, ಆ ಎರಡಲ್ಲೂ ಅವಳು ಹೇಳ್ತಿದ್ಲು, ಅಮ್ಮ ನೋಡು ಒಂದಲ್ಲ ಒಂದು ದಿವಸ ನಾನು ಬಿಗ್ ಬಾಸ್ಗೆ ಹೋಗೇ ಹೋಗ್ತೀನಿ ಅಂತಲೂ ಹೇಳ್ತಿದ್ಲು. ಬಟ್ ನಾನು ಅವಳು ಕುತ್ಕೊಂಡು ಮಾತಾಡಿರೋ ಪ್ರಕಾರ ಹಂಗಂತಿದ್ಲು. ಬಟ್ ಅದಕ್ಕೆ ನಾನು ಅವತ್ತು ಸ್ಟೇಜಲ್ಲೂ ಅದೇ ಹೇಳಿದ್ದು, ಅವಳು ಏನೇ ಅಂದ್ಕೊಂಡ್ರು ಮಾಡೇ ಮಾಡ್ತಾಳೆ ಸರ್, ಒಂದ್ಸರಿ ಕುತ್ಕೊಂಡು ಹೇಳಿದ್ಲು ಖಂಡಿತ ಹೋದ್ಲು. ಅಲ್ಲಿ ವೀಕೆಂಡ್ ವಿತ್ ರಮೇಶ್ಗೂ ಹೇಳ್ತಿದ್ಲು ನಾನು ಒಂದಲ್ಲ ಒಂದು ದಿವಸ ಆ ಸ್ಟೇಜ್ ಮೇಲೆ ಕುತ್ಕೋತೀನಿ ಅಂತ. ಇರ್ತಾಳೆ ಅನಿಸುತ್ತೆ ಒಂದು, ಬಟ್ ಇವಳು ತಂದೆ ತಾಯಿ ಬಗ್ಗೆ ಒಂದು ಹೇಳಲಿಲ್ಲ ಅಂದರೆ ತುಂಬ ಜನ ಅದೇ ಹೇಳಿದ್ದು ತುಂಬ ಕ್ಲಿಕ್ ಆಗೋಳು, ಯಾಕೆಂದರೆ ತುಂಬ ಜನ ಹೇಳಿದ್ದು ಅದೇ ಥರ ತುಂಬ ಚೆನ್ನಾಗೂ ಆಡ್ತಿದ್ದಾಳೆ ಬಿಗ್ ಬಾಸಲ್ಲಿ. ಅವಳು ಯಾವುದೇ ಏನು ಇಟ್ಕೊಂಡೆ ಮನಸ್ಸಲ್ಲಿ ಒಳ್ಕೊಂಡು ಅಲ್ಲಿ ಇದು ಲಿವಿಂಗ್ ಏರಿಯಾದಲ್ಲಿ ಬಂದು ಕುತ್ಕೊಂಡೇ ಹೇಳೋದು, ಅಲ್ಲೊಂದು ಇಲ್ಲೊಂದು ಮಾತಾಡಲ್ಲ ಲಿವಿಂಗ್ ಏರಿಯಾದಲ್ಲಿ, ಅದು ತಪ್ಪ ಅದು ತಪ್ಪು ಇದು ಸರಿನಾ ಸರಿ. ಅವಳು ತಪ್ಪಿಲ್ಲದೆ ಏನು ಒಪ್ಕೊಳ್ಳಲ್ಲ ಸರ್, ನೀವು ಹೇಳಿದ್ರು ಅದಕ್ಕೆ ಜರ್ಜಿಸ್ತಾಳೆ ಅಷ್ಟು. ತಪ್ಪನ್ನ ಏನು ತಪ್ಪು ಹೇಳಿದ್ರಿ, ಅದು ಪ್ರೂವ್ ಮಾಡಬೇಕು ಅವಳಿಗೆ. ಈಗ ಬಿಗ್ ಬಾಸಲ್ಲಿ ಅಂತಲ್ಲ ಇಲ್ಲೂ ಅಷ್ಟೇ, ಏನಾರು ಅಂದರೆ ನೀ ಹೆಂಗೆ ಹೇಳಿದೆ ನೀನು ಆ ಮಾತು, ಅದಕ್ಕೇನೋ ಪ್ರೂಫ್ ಕೊಡಬೇಕು ಅವಳಿಗೆ. ಮತ್ತೆ ಇನ್ನೊಬ್ರು ಮಾತು ಕೇಳಲ್ಲ ಜಾಸ್ತಿ ಬಿಗ್ ಬಾಸ್ ಅಲ್ಲಿ. ಏನೊಂದಂದ್ರೆ ಅವ್ರು ಕೇಳಿದ ತಕ್ಷಣ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು, ಬಟ್ ಅದನ್ನೇ ವಾದ ವಿವಾದಗಳು ಸಾರಿ ಕೇಳಿದ್ರು. ಇವರು ನಂದು ಸೋಮಣ್ಣ ನಂದು ಅವರು ಕೇಳಿದ್ರು, ಬಟ್ ಇಲ್ಲ ಯಾಕೆ ನಾನು ಈ ಥರ ಅಂದೆ, ಅದೇನೋ ಒಂದು ಪಾಯಿಂಟ್ ಹೇಳ್ತಾರೆ ಆ ಟೈಮಲ್ಲಿ, ಏನೋ ಇಬ್ರಿಗೂ ವಾರ್ ನಡೆಯುತ್ತೆ, ಆ ವಾರ್ ನಡೆದಾಗ ಇವಳು ಕೇಳ್ಕೊ ಆಯ್ತು ಬಿಡಿ ಅಂದರೆ ವಾದ ವಾದ ಮಾಡ್ತಾರೆ. ಬಟ್ ಅವಳು ಆಯಿತು ಸಾರಿ ಅಂತ ಕೇಳ್ತಾಳೆ, ಅವಳು ಇಲ್ಲ ನೀನು ಯಾಕೆ ಆ ಮಾತಂದೆ ಆಯಿತು ಬಿಡಲ್ಲ, ಅವಳು ಇಲ್ಲೂ ಹಂಗೆ ಸರ್ ಇಲ್ಲೂ ಅಷ್ಟೇ. ಈಗ ಅವ್ರು ಆಚೆ ಬಂದಮೇಲೆ ನೀವು ನೋಡೋ ರೀತಿ ಯಾವ ಥರ ಅಂದರೆ ಕೇಳ್ತೀರಾ? ನಾನು ಕೇಳ್ತೀನಿ ಸರ್ ಈ ಪ್ರಶ್ನೆನ, ಏನಕ್ಕೆ ಹಿಂಗೆ ಹೇಳಿದೆ ನೀನು, ಮತ್ತು ಇಷ್ಟು ದಿನ ನಮ್ಮ ಎದುರುಗಡೆ ಚೆನ್ನಾಗಿದೆ ಅಂತ ನಾನು ಕೇಳ್ತೀನಿ. ನಾವು ಡಿಸೈಡ್ ಮಾಡಿದ್ದೀವಿ ಸರ್ ಇನ್ನು ಹೋಗೋದು ಬೇಡ, ನಾವು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತಲೇ ನಾನು ಅವಳು ಬರೋದೇ ಕಾಯ್ತಾ ಇದ್ದೀನಿ ಅಷ್ಟೇ ಹೊತ್ತು. ಇಷ್ಟ ಇಲ್ಲ ಅಂದ್ರೂ ಹೋಗ್ತಾ ಇದ್ದೀನಿ ಈಗ ಸಲೂನ್ಗೆ. ಆದರೆ ನಾಳೆ ಬಂದಾಗ ಒಂದು ಮಾತು ಅನ್ಬಾರ್ದು, ನಾನು ಬರೋ ಗಂಟ ನಿನಗೆ ಇರೋಕ್ಕಾಗ್ತಿರ್ಲಿಲ್ವಾ, ನಾನು ಬಂದಮೇಲೆ ಕುತ್ಕೊಂಡು ನೀನು ಏನಿದೆ ಒಪ್ಪಿಸ್ಬಿಟ್ಟು ನೀನು ಹೋಗೋದಾಯ್ತಲ್ಲ, ಈಗ ನಾಳೆ ಸಹ ಅಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಸಲೂನಲ್ಲಿ. ಈಗ ನನ್ನನ್ನು ನೋಡಿ ಬಿಟ್ಟು ಹೋಗಿದ್ದಾಳೆ, ಸ್ಟಾಪ್ ನೋಡಿಬಿಟ್ಟು ಹೋಗಿದ್ದಾಳೆ, ನೀನು ಇರೋಕ್ಕಾಗ್ತಿರ್ಲಿವನಪ್ಪ, ನಮ್ಮಪ್ಪಗೆ ನೀನು ಇರೋಕ್ಕಾಯ್ತಿರ್ಲಿಲ್ವಾ, ನಾನು ಬಂದಮೇಲೆ ಏನೋ ಹೊತ್ತು ನೀನು ನಾನು ತಪ್ಪಿದ್ರೆ ಬೈದ್ಬಿಟ್ಟು ನೀನು ಹೋಗ್ಬೋದಾಯ್ತು ಅಂತ ಹೇಳ್ತಾಳೆ ಅಲ್ಲವರ.
ಅದಕ್ಕೆ ಸಲುವಾಗಿ ಸುಮ್ಮನೆ ಇದ್ದೀನಿ. ಅಲ್ಲ ಸರ್, ಒಂದ್ ಕಡೆ ನೋಡಿದ್ವಿ ನಿಮಗೆ ಗಿಫ್ಟ್ ಕೊಡೋದಾಗ್ಲಿ ಇಲ್ಲ ಅಪ್ಪ ಅಂತ ಅಂದ್ರೆ ಕೆಲಸ ಜಾಸ್ತಿ ಆಟ ಉಳಿಸ್ಬೇಡ ಅಂತ ನಿಲ್ಸೋದಾಗ್ಲಿ ಒಂದ್ ಪ್ರೀತಿಯಿಂದ ಇದ್ ಮಾಡ್ತಾರೆ, ಇನ್ನೊಂದ್ ಕಡೆಯಿಂದ ಈ ತರ ಮಾತಾಡ್ತಾರೆ. ಯಾವ ನಿಜ ಅನ್ನೋದೊಂದು ಸರ್ ನನ್ಗೆ ಅದೇ ಗೊತ್ತಾಗ್ತಾ ಇಲ್ಲ. ಆ ಹಿನ್ನೆಲೆ ಏನಿದೆ ಅಂತಾನೂ ಆ ಭಗವಂತನ ಗೊತ್ತು. ನನ್ನ ಎದುರುಗಡೆ ಚೆನ್ನಾಗಿರ್ಬೋದು, ನಿನ್ನಿಂದ ಇರೋರು ಯಾರ್ಯಾರು ನನ್ಗೆ ಯಾರು ಏನು ಹೇಳ್ಬೋದು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾರನ್ನೂ ಅಷ್ಟೇ ಸರ್ ಸಡನ್ಲಿ ನಂಬೋಕ್ಕೋಲ್ಲ, ಜಡ್ಜ್ ಮಾಡೋಕೆ ಹೋಗಲ್ಲ. ಅವ್ರ ಬಗ್ಗೆ ಎಲ್ಲ ನೋಡಿ ಅಬ್ಸರ್ವ್ ಮಾಡಿ ಅವ್ರ ಬಗ್ಗೆ ನಾನು ಅವ್ರು ಹಿಂಗೆ ಅಂತ ನಾನು ಹೇಳೋದು ಜಾಸ್ತಿ. ನಾನು ಯಾರ ಮೇಲೂ ಸುಮ್ಮನೆ ಅವ್ನು ನನ್ನ ಹತ್ರ ಮಾತಾಡೋ ಇವ್ನು ನನ್ನ ಹತ್ರ ಮಾತಾಡೋ ಅವ್ನು ಇಷ್ಟ ಇಲ್ಲ ಅಂತೆಲ್ಲ. ನಾನು ಕುತ್ಕೊಂಡು ಎಲ್ಲ ನೋಡ್ತೀನಿ, ಎಲ್ಲ ಇದು ಮಾಡ್ತೀನಿ, ಇವ್ರು ಇಂಥವ್ರೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಮೇಡಮ್ ಇದು ಮೇಡಮ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಮಕ್ಕಳು ಕಣ್ಣೀರಾಗ್ತಾಗ ನಿಮ್ಗೆ ಇಲ್ಲಿ ಬೇಜಾರಾಗಿದೆ ಉಂಟಾ? ಆ ವಿಷಯನ ಕೇಳಲೇಬೇಡಿ ಸರ್, ಅವ್ರು ದಿನ ಹೇಳ್ತಾರೆ. ನನಗೆ ಆ ವಿಷಯ ಕೇಳಿದ್ರೆ ನೋವಿದೆ ಸರ್, ಇವತ್ತಿಗೂ ನಾನು ಆ ವಿಷಯನ ಮರ್ತಿಲ್ಲ. ಯಾಕೆಂದ್ರೆ ನಮ್ಮಿದೇ ಫ್ಯಾಮಿಲಿನ ಕೇಳ್ಬಿಟ್ರಲ್ವಾ, ಯಾಕೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಎಲ್ಲರೂ ಕೇಳ್ಬಿಟ್ರಲ್ವಾ. ಯಾಕೆಂದ್ರೆ ನನ್ನ ಮಕ್ಕಳನ್ನ ನಾವು ಹೆಂಗೆ ನೋಡ್ಕೋತಿದ್ವಿ ಅಂತ ಅವ್ರಿಗೂ ಎಲ್ಲ ಗೊತ್ತು. ಅಲ್ಲಿ ಗೊತ್ತಿರೋದ್ರಿಂದ ಕೇಳಿದ್ರೆ ನಮಗೆ ತುಂಬ ನೋವಾಯ್ತು ಸರ್. ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೋ ಜನ ಕೇಳಿದೆ ಸರ್, ನೀವು ಮಕ್ಕಳನ್ನ ತುಂಬ ಮುದ್ದಾಗಿ ಸಾಕ್ತಾ ಇದ್ದೀರಾ, ಇದು ಒಳ್ಳೇದಲ್ಲ ಅಂತಲೂ ಹೇಳಿದ್ದಾರೆ. ನಾವು ಅಂತ ಕೆಟ್ಟ ತಂದೆ ತಾಯಿ ಆಗಿದ್ರೆ ಸರ್ ಒಂದೇನು ವಿಶಸ್ ನಡೀತು, ಒಂದು 5 ಲಕ್ಷ ಅರ್ಜೆಂಟಾಗಿ 2 ಲಕ್ಷ ಬೇಕಿತ್ತು ನಮ್ಗೆ ಅರ್ಜೆಂಟಾಗಿ. ಬಿಡಮ್ಮ ವಿಷಯ ಹೇಳಬೇಕು, ಅವಾಗ ನಮಗೆ ಏನೇನೋ ನಮ್ಮಲ್ಲೂ ಅವರಲ್ಲೂ ಮನಸ್ತಾಪ ನಡೀತು. ಬಟ್ ಆದರೂ ಎಲ್ಲೋ ಒಂದು ಕಡೆ ನನ್ನ ಮಗಳು ತಿರ್ಗಾ ಅಮ್ಮ ನಂಗೆ ಇದು ಬೇಕು, ಇದು ತೊಗೋಬೇಕಿತ್ತಲ್ಲ ಮನೆಗೆ, 5 ಲಕ್ಷ ಬೇಕಿತ್ತು ಅಲ್ಲಿ, ಅವಾಗ ದೇವನಲ್ಲಿ ಸೈಟ್ ಮಾರಿ ಅವಳು ಕೊಟ್ಟಿದ್ದು. ಅದನ್ನು ಆ ವಿಷಯ ಅಂತ ಅಂದಾಗ ಎಂಥ ತಂದೆ ತಾಯಿನೂ ಇದು ಮಾಡ್ತಿರ್ಲಿಲ್ಲ. ಆದ್ರೂ ನಾವು ಒಂದು ಒಳ್ಳೆ ಮನಸ್ಸಿಂದ ನನ್ನ ಮಗಳಿಗೋಸ್ಕರ ನಾವು ಕೊಡ್ತಿರೋದು, ಬೇರೆ ಯಾರಿಗೂ ಅಲ್ಲ. ಅವ್ರಿಗೆ ಇನ್ನೂ ತಿಳುವಳಿಕೆ ಇದೆಯೋ ಇಲ್ಲದೆಯೋ ಅಲ್ಲಿ ಮನವರ್ತನೆ ಒಂದಲ್ಲ ಒಂದು ದಿವಸ ಆಗುತ್ತೆ ಅವ್ರಿಗೆ. ಈಗ ನಾವು ಹೇಳಿ ಸಮಾಜಕ್ಕೆ ತಿಳಿಸಿ ಸಮಾಜ ಅವ್ರನ್ನ ಕೆಟ್ಟದಾಗ ನೋಡೋದು ಬೇಡ. ಬಟ್ ಅವಳು ಯಾವುದೇ ರೀತಿಲೂ ಈ ಥರ ತಲೆ ಹಿಂಗೆ ಇಟ್ಕೊಂಡು ಅನ್ನಷ್ಟು ನಾವು ಇದ್ಕೊಟ್ಟಿದ್ದೀವಿ ಅನ್ನೋದು ನನಗೆ ತುಂಬ ನೋವಾಯಿತು ಸರ್. ಆ ಮಾತು ನೆಡಿದ್ರು ನಾವು 5 ಲಕ್ಷ ಬಾಮ್ಮ, ನನ್ನ ಮಾಂಗಲ್ಯ ಚೈನ್ ಇಟ್ಬಿಟ್ಟು, ನಮ್ಮ ಮನೆಯವ್ರ ಬ್ರಾಸ್ಲೆಟ್ ಇಟ್ಬಿಟ್ಟು ಬೇರೆಯವ್ರ ಹತ್ರ ಅವಳೇ ಕಟ್ಟೋದು ಸರ್, ನನ್ನ ಮಗಳಿಗೆ ಬಿಡಿಸ್ಕೊಡೋದು. ಬಟ್ ಆ ಟೈಮಲ್ಲಿ ಕಷ್ಟಕ್ಕಾದ್ರು ನಾವು ಇವತ್ತು ಅವ್ರಿಗೆ ಮಾಂಗಲ್ಯ ಚೈನು ಅವ್ರು ಕೊಟ್ಟಿದ್ದ ಬ್ರಾಸ್ಲೆಟು ಎಲ್ಲ ಇಟ್ಟು 7 ಲಕ್ಷ ಕೊಟ್ಟಿದ್ದು. ಈಗ ರೀಸೆಂಟಾಗಿ ಇನ್ನೂ ಒಂದು ತಿಂಗಳು ಆಗಿಲ್ಲ ನಾನು. ಬಟ್ ಅವಳು ಒಂದೂವರೆ ತಿಂಗಳು ಆಯ್ತು. ಸ್ವಲ್ಪ ತುಂಬ ವಾದ ವಿವಾದಗಳು ನಡೀತು, ತುಂಬ ನಡೀತು. ನಡೆದಾಗ್ಲೂ ನಾವು ಅದನ್ನು ಮನ್ಸ್ಗೆ ಹಚ್ಕೊಂಡೆ ಮಾಡಿದೆ, ಕೂಲ್ ಆದ್ವಿ, ಚೆನ್ನಾಗೇ ಆದ್ವಿ. ನಾವು ತುಂಬ ಕಿತ್ತಾಡ್ತೀವಿ, ತುಂಬ ಒಂದಾಗ್ತೀವಿ. ನನ್ನ ಮಗಳೂ ಅಷ್ಟೇ, ಆ ಟೈಮಲ್ಲಿ ಅಂದ್ಬಿಡ್ತಾಳೆ ಮಾಡಿಬಿಡ್ತಾಳೆ, ತಿರ್ಗಾ ಹೋಗ್ಲಿ ಬಿಡಮ್ಮ. ಈಗ ಎಲ್ಲಿ ಅಂದರು ಇಲ್ಲೂ ಸಾರಿ ಕೇಳಿದ್ಲು. ಬಟ್ ಅವಾಗ ನೋಡಿದಾಗೂ ನಮ್ಗೆ ತುಂಬ ಅಳು ಬಂತು. ಬಿಗ್ ಬಾಸಲ್ಲಿ ಹೋದಾಗಲೂ ಸಾರಿ ಕೇಳಿ, ಲಾಸ್ಟಲ್ಲಿ ಅದೇನೋ ಯಾವುದೋ ಹಬ್ಬದಲ್ಲಿ ಸಾರಿ ಕೇಳಿದ್ದಾಳೆ, ನಾನೇನೇ ಅಲ್ಟಾಗಿ ಮಾತಾಡಿದ್ರು ಚಮಿಸ್ಬಿಡ್ರಿ, ನನಗೆ ಇವಾಗ ಏನು ಅಂತ ಇದು ಗೊತ್ತಾಗ್ತಾ ಇದೆ. ನಾನು ಬಂದು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ, ನಾನು ತಪ್ಪಾಗಿ ಮಾತಾಡಿದ್ರು ಇದಾಗಿ ಕ್ಷಮಿಸು, ನಾನು ಇಲ್ಲಿ ಅಲ್ಲಿಂದ ಬಂದು ನಾನು ಚೇಂಜ್ ಆಗಿ ಸಾಕ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಲೂ ಹೇಳಿದ್ಲು. ನನ್ನ ಬರ್ತಡೆಗೂ ವಿಶಸ್ ಮಾಡಿದ್ಲು. ಈಗ ಟಾಸ್ಕ್ ಮಾಡ್ಬೇಕಾದ್ರೆ ಬೇರೆ ವಿಷಯಕ್ಕೆ ಕಣ್ಣೀರಾಗ್ತಾಗ ನಿಮಗೆ ಏನು ಅನ್ಸುತ್ತೆ? ಬೇಜಾರಾಗುತ್ತೆ ಸರ್, ಬಟ್ ಏನೇ ಆದರೂ ಬಿಗ್ ಬಾಸಲ್ಲಿ ಮಾತ್ರ ತುಂಬಾನೇ ಕರೆಕ್ಟಾಗಿ ಆಡ್ತಾ ಇದ್ದಾಳೆ ಸರ್. ತಂದೆ ತಾಯಿ ಬಗ್ಗೆ ಒಂದು ಮಾತಾಡಲಿಲ್ಲ ಅಂದರೆ ತುಂಬ ಜನ ಹೇಳಿದ್ದು, ತುಂಬ ಮೇಲೆ ಹೋಗಿದ್ದಾಳೆ, ಹೋಗ್ತಾ ಇದ್ಲು. ಬಟ್ ಅದೊಂದೇ ಅವಳಲ್ಲಿ ಇದಾಗಿದ್ದು. ಬಟ್ ಗೇಮಲ್ಲಿ ಮಾತ್ರ ತುಂಬ ಚೆನ್ನಾಗಿ ಆಡ್ತಿದ್ದಾಳೆ ಅಂತ ಪ್ರತಿಯೊಬ್ಬರು ಹೇಳಿದ್ರು ಸರ್ ಅಲ್ಲಿ. ಬಟ್ ಕೆಲವ್ರು ಅಂತಾರೆ ಅಲ್ಲಿ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಇದು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ನಾವು ಯಾರನ್ನೂ ನೋಡಿಲ್ಲ. ಯಾಕೆಂದ್ರೆ ನನ್ನ ಮಗಳನ್ನ ನಾವು ನೋಡಿದ್ದೀವಿ, ಬಟ್ ಇಲ್ಲಿ ಹೆಂಗಿದ್ದಾಳೋ ಅಲ್ಲೂ ಅದೇ ಥರ ಚೆನ್ನಾಗಿ ಆಡ್ತಾ ಇದ್ದಾಳೆ. ಈಗ ಚಿಕ್ಕ ವಯಸ್ಸಲ್ಲಿ ಆಗಿದ್ರು ಸರ್, ಈಗ ಅಪ್ಪ ಅಂದ್ರೆ ಒಂದು ಮಗಳಿಗೆ ಎದುರುಕೊಂಡಿರ್ತಾರೆ, ಅಪ್ಪ ಅಂದ್ರೆ ಎದುರುಕೊಂತಾರೆ, ಇನ್ನೊಂದ್ರು ಅಪ್ಪ ಅಂದ್ರೆ ತುಂಬಾ ಪ್ರೀತಿ ಇರ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಯಾವ ತರ ಇದ್ರು ಇವರು ತುಂಬಾ ಪ್ರೀತಿ ಮಾಡೋರು ಸರ್? ನಾನು ಹೆಂಡತಿ ಬೈದ್ರು ಕೂಡ ಅಷ್ಟು ಅಳು ಬರುತ್ತೆ. ನಾನು ಅವರು ಯಾಕೆಂದ್ರೆ ತುಂಬಾ ಕಷ್ಟ, ಇಬ್ರು ಅಷ್ಟೇನೆ ಕಷ್ಟ ಬಿದ್ದು ನಾವು ಆತರ ಬಂದಿರೋದು ಇವತ್ತಿಗೆ ಈ ಮಟ್ಟಿಗೆ. ನಮ್ಮ ಅತ್ತೆನು ನೆನ್ಸ್ಕೋಬೇಕು, ಯಾಕೆಂದ್ರೆ ನಮ್ಮ ಅತ್ತೆಯಿಂದಾನೆ ನಾವು ಇಷ್ಟು ಮಟ್ಟಿಗೆ ನಾವು ಒಂದು ನೇಮ್ ಮಾಡಿರೋದು, ಹೆಸರು ಮಾಡಿರೋದು. ಉಪೇಂದ್ರ ಸರ್ನು ನಾವು ನೆನ್ಸ್ಕೋಬೇಕು, ಯಾಕೆಂದ್ರೆ ಅವರಿಂದಾನೆ ನಮ್ಮ ಅತ್ತೆಗೆ ಒಂದು ನೇಮ್ ಅಂತ ಬಂದಿದ್ದು ಅಲ್ವಾ. ರವಿಚಂದ್ರನ್ ಸರ್ ಸಲೂನ್ ಇನಾಗ್ರೇಷನ್ ಮಾಡಿಕೊಟ್ರು, ಅವ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಬಂದು ಕಾಲಿಟ್ಟಿದ್ದ ದಿನ ಅಂದಾನೆ ನಮಗೂ ಸಲೂನು ತುಂಬ ಇಂಪ್ರೂವ್ಮೆಂಟ್ ಆಯಿತು. ಅವಳೇ ಭಯ ಬಿದ್ದು ಆಗುತ್ತೋ ಇಲ್ವೋ ಅನ್ನೋದೊಂದು ಇದ್ದಿತ್ತು. ಬಟ್ ಆದರೂ ಆ 3 ತಿಂಗಳಿಗೆಲ್ಲ ಚೇತರಿಸ್ಕೊಂಡ್ರು. ಈಗ ಅಲ್ಲಿ ಬಿಗ್ ಬಾಸ್ ಎಂಟ್ರಿ ಟೈಮಲ್ಲೂ
ಇದು ಸಲೂನ್ ಓನರ್ ಜಯಶ್ರೀ ಅಂತ ಅಂದಿಲ್ಲ, ಮಾರಿಮುತ್ತು ಮೊಮ್ಮಗಳು ಅಂತಾನೆ. ನಮ್ಗೆ ಅದೇ ತುಂಬಾ ಖುಷಿ, ನಮ್ಮ ಅತ್ತೆಗೂ ಅದನ್ನೇ ಹೇಳ್ಬೇಕು. ನಾವು ಅಲ್ಲಿ ಎಲ್ಲೇ ಹೋದ್ರು ಶೂಟಿಂಗ್ ಹೋದಾಗ್ಲೂ ಅಷ್ಟೇ ಸರ್, ನಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡೋರು. ಓ ಮಾರಿಮುತ್ತು ಅವರಾ, ಬನ್ನಿ ಅಂದ್ಬಿಟ್ಟು ತುಂಬ ರೆಸ್ಪೆಕ್ಟ್ ಕೊಡೋರು. ಫಿಲಿಮ್ ಲ್ಯಾಂಡ್ಗೂ ನಾವು ಹೋಗಿದ್ದೀವಲ್ಲ, ಅಲ್ಲೂ ಎಲ್ಲ ಶೂಟಿಂಗ್ ಎಲ್ಲ ನಾನೇ ಹೋಗ್ತಾ ಇದ್ದಿದ್ದು. ನಮ್ಮ ಮನೆಯವ್ರು ಅವಾಗ ಒಂದು ತಿಂಗಳು ಅವರೇ ಮನೇಲಿ ಇರೋರು, ಅವರೇ ಮನೆ ಅಡುಗೆ ಮಾಡ್ಕೊಡೋರು. ನಮ್ಮ ಜೈಶ್ರೀ ಶೂಟಿಂಗ್ ಹೋದಾಗೆಲ್ಲ ನಾನು ಕಳಿಸ್ತಿದ್ದೆ ಜೊತೆಲಿ. ಮಕ್ಕಳಲ್ಲೂ ನೀವು ಕೇಳಿದ್ರಲ್ಲ, ಮಗಳಲ್ಲೂ ಚಿಕ್ಕವರಿರುವಾಗೂ ಅವರು ಎದೆ ಮೇಲೆ ಮಲಗಿಸ್ಕೊಂಡು ಬುದ್ಧಿ ಹೇಳೋರು. ನನಗೆ ಅದಕ್ಕೆ ಬೇಜಾರು. ಮಾಡ್ದೆ ನೀವ್ ಮನೇಲಿ ಇಟ್ಕೊಂಡು ಈ ತರ ಅದನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ಏನ್ ಮಾಡಕ್ಕಾಗುತ್ತೆ ಸರ್, ಆಚೆ ದಬ್ಬಿ ತಳ್ಳಕ್ಕಾಗುತ್ತಾ? ಅದನ್ನು ನಾವೇ ನೋಡ್ಬೇಕು, ನಾಳೆ ದಬ್ಬಿ ತಳ್ಳೋದಕ್ಕಿಂತ ಹೆಚ್ಚಾಗಿ ನಾಳೆ ಅದು ನಾವೇ ನೋಡ್ಬೇಕು. ಏನೋ ಈಗಿನ ಕಾಲದಲ್ಲಿ ಒಳ್ಳೆ ಜನ ಫ್ರೆಂಡ್ ಸರ್ಕಲ್ ಇಟ್ಕೊಂಡ್ರೆ ನಿನ್ ಪರವಾಗಿಲ್ಲ, ನಿನ್ ಜೊತೆ ಇರೋರೆಲ್ಲ ಆಲ್ಮೋಸ್ಟ್ ನಮ್ಗೆ ಗೊತ್ತು. ಅಂಥವ್ರ ಜೊತೆ ತಿರ್ಗಾ ಸೇರಿ ಹಾಳಾದ್ರೆ ಅದನ್ನ ನಾವೇ ತಾನೇ ಸರ್ ನೋಡೋದು. ಅಲ್ಲಿ ಮಗಳು ಹೋದ್ಲು, ಅವಳು ಹೇಳೋದಿದೆ, ನಾನು ಹೋದಾಗ ಯಾರೂ ನನ್ನ ಬಗ್ಗೆ ಕೇರ್ ಮಾಡಲಿಲ್ಲ ಅಂತ ಸರ್. ಆದರೆ ನಮ್ಮ ಮನಸ್ಸಲ್ಲಿ ಇತ್ತು ಭಗವಂತನ, ನಾವು ಇವತ್ತೂ ನಾವು ಇಬ್ಬರು ಕೇಳ್ಕೊಂಡ್ರೆ ನಮ್ಮ ಬಗ್ಗೆ ಆರೋಗ್ಯ ಬಗ್ಗೆ ಕೊಡು ಅಂತ ಕೇಳ. ನಮ್ಮ ಮಕ್ಕಳ ಬಗ್ಗೆನೇ ಕೇಳೋದು, ಪ್ರತಿಯೊಬ್ಬ ತಂದೆ ತಾಯಿನೂ ಅಷ್ಟೇ ಸರ್. ನಾವೇ ಅಂತಲ್ಲ, ಪ್ರತಿಯೊಬ್ಬ ತಂದೆ ತಾಯಿ ಕೇಳೋದು ಮಕ್ಕಳನ್ನೇ ಕೇಳೋದು, ಚೆನ್ನಾಗಿರಲಿ ಚೆನ್ನಾಗಿ ಮುಂದೆ ಬರಲಿ ಅಂತಲೇ ಕೇಳೋದು. ಅದು ಅವರು ತಂದೆ ಅವರು ತಾಯಿ ಆಗ್ತಾರಲ್ಲ, ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಅನ್ನೋದೊಂದು ಅಷ್ಟೇ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಅಲ್ಲಿ ಗಂಟ ಕಾಯ್ಬೇಕಷ್ಟೇ. ಅಣ್ಣನ ಮೇಲೆ ಮನಸ್ಸಲ್ಲಿ ಪ್ರೀತಿ ಇದೆಯಾ? ಅವ್ರಿಗೇನ ಗಿಫ್ಟ್ ಕೊಡೋದು? ಸ್ಟಾರ್ಟಿಂಗ್ ಅಲ್ಲೆಲ್ಲ ಇತ್ತು ಸರ್, ಅವಳು ಈ ತರ ಮನೆ ಬಿಟ್ಟು ಹೋಗಕ್ ಮುಂಚೆ ಇಬ್ರು ಚೆನ್ನಾಗಿದ್ರು, ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಚೆನ್ನಾಗಿದ್ರು. ಚೆನ್ನಾಗಿದ್ರು ಅಣ್ಣ ತಂಗಿ, ಅವಾಗಿಂದನು ಎಂಜಾಯ್ಮೆಂಟ್ ಅಲ್ಲೇ ಇರೋದು ಸರ್ ನಮ್ಮ ಮಕ್ಕಳನ್ನ. ನಾವು ಎಂಜಾಯ್ಮೆಂಟ್ ಅಲ್ಲೇ, ಯಾಕೆಂದ್ರೆ ನಾವ್ ಏನಕ್ಕೆ ಫ್ರೀ ಬಿಟ್ಟಿವಿ ಗೊತ್ತಾ? ತುಂಬಾ ಸ್ಟ್ರಿಕ್ಟ್ ಆಗಿ ಮಡಿಕೊಂಡ್ರೆ ಮಕ್ಳು ಹಾಳಾಗ್ತಾರೆ ಅನ್ನೋ ಒಂದು ಮಾತು ಕೇಳಿದ್ವಿ. ಈಗ ಸರ್ ನಾನು ಅದನ್ನೇ ನಿಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದನ್ನು, ಮಕ್ಕಳನ್ನ ಫ್ರೀ ಬಿಟ್ಟಿದ್ರೆ ದೊಡ್ಡ ತಪ್ಪಾಯ್ತು ನಂಗಂತ. ಕಷ್ಟದಿಂದ ಬೆಳೆಸಿರೋ ಮಕ್ಕಳು ಚೆನ್ನಾಗಾಗಿದ್ದಾರೆ, ಬಟ್ ನಾವ್ ಏನ್ ಮಾಡ್ಬಿಟ್ವಿ ನಮ್ಮ ಮಕ್ಳು ಕಷ್ಟ ಟೋಟಲ್. ನಮ್ಮ ಮನೇಲಿ ನಾವು ಸರ್ ಇಬ್ರು ಮಕ್ಳಿಗೂ ಅಷ್ಟೇ ಕಷ್ಟನ ತೋರಿಸ್ಲೇ ಇಲ್ಲ ಸರ್. ನಾವು ಹೇಳಿಲ್ವಾ, ಒಬ್ಬರು ಮನೇಲಿ ಒಂದು 4 ದಿವಸ ಬಿಟ್ಟು ಅವ್ರನ್ನ ಊಟ ತಿಂಡಿ ಉಪಚಾರಕ್ಕೆ ಬಿಡಲಿಲ್ಲ ನಾನು ಎಲ್ಲೂ. ಇವತ್ತು ಇವ್ರ ಅಮ್ಮರ ಮನೆಯಲ್ಲಿ ಇದಾಗಲಿ ನೀವೆಲ್ಲೂ ಕಳಿಸಲ್ಲ ಎಲ್ಲೂ ಮಾಡಲ್ಲ ಅಂತ ಇವತ್ತಿಗೂ ಹೇಳ್ತಾರೆ ನನ್ನನ್ನು. ಒಂದು ದಿವಸಕ್ಕೂ ನಾನು ಅಷ್ಟೇ, ಒಂದು ದಿವಸಕ್ಕೆ ಒಂದು ನೈಟು ಎಲ್ಲೂ ಮನಗ್ದವನಲ್ಲ. ನಮ್ಮ ಮಕ್ಕಳನ್ನು ನನ್ನ ಹೆಂಡತಿ ಮಕ್ಕಳನ್ನು ನಾನು ಎಲ್ಲೂ ಬಿಟ್ಟವನು ಅಲ್ಲ, ಎಲ್ಲೋರು ಜೊತೆಲಿ ಹೋಗ್ತೀವಿ ಜೊತೆಲಿ ಬರ್ತೀವಿ. ಸರ್ ಈಗ ನೀವು ನೋಡಿದ್ರೆ ಒಂಥರ ಮಿಡಲ್ ಕ್ಲಾಸ್ ಆ ಥರ ಇದ್ರು, ಅವ್ರಿಗೆ ಹೈಫೈ ಜೀವನದ್ದು ಹುಚ್ಚು ಯಾವ ಥರ ಬಂದಿದ್ದು ಸರ್? ಅದೇ ಸರ್ ಸಾಧಿಸ್ಬೇಕು, ವಯಸ್ಸಿದೆ ಸರ್ ಸಾಧು. ಇವಾಗ ಸಾಧಿಸ ವಯಸ್ಸ ಇದೆಲ್ಲ. ಈಗ ನನಗೆ 50 ವರ್ಷ ಆಗಿದೆ, ಈಗ ಏನು ಗೊತ್ತಾ, ನಾನೇನು ಸಾಧಿಸ ಇದಿರಲಿಲ್ಲ. ಏನೋ ಮನೆ ಜೀವನ ನಡೆಸ್ಬೋದು ಮಾಡ್ಬೋದು, ಸ್ವಲ್ಪ ಆಸ್ತಿ ಗಿಸ್ತಿ ಒಂಚೂರು ಮಾಡಿಕ್ಬೋದು, ಅದು ಬಿಟ್ಟರೆ ಆಕಾಶ ಮುಟ್ಟಿಸ್ಬೇಕು ಅನ್ನೋ ಶಕ್ತಿ ಇಲ್ಲ ಇಲ್ಲಿ. ಈಗ ಅವ್ರಿಗಿದೆ, ಏಜ್ ಇದೆ, ಏನು ಬೇಕಾದ್ರೆ ಅನ್ಕೊಂಡಿದ್ದ ಗುರಿ ಮುಟ್ಬೋದು. ನಿಧಾನಕ್ಕೆ ಮುಟ್ಟಿದ್ರೆ ಒಳ್ಳೆಯದು, ಏಕ್ ನಮ್ಮ ಮುಟ್ಟಿದ್ರೆ ಕಷ್ಟ ಅದು ಅಲ್ವರಾ? ಸರಿ, ಏಜ್ ಎಷ್ಟು ಕರೆಕ್ಟಾಗಿ? ಅವ್ರಿಗೆ ಏಜ್ ಈಗ ಕರೆಕ್ಟಾಗಿ 23 ಕಂಪ್ಲೀಟ್ ಆಗಿದೆ ಸರ್. ಓಕೆ, ಈ 23 ಇದರಲ್ಲಿ ಎಜುಕೇಶನ್ ಮುಗಿಸಿರ್ ಸಾಕಪ್ಪ ಅನ್ನೋ ಥರ ಇರ್ತಾರೆ ಬೇರೆಯವರು, ಬಟ್ ಇವರು ಇಷ್ಟೊಂದು ಸಾಧನೆ ಮಾಡಿರೋದು ನಿಮಗೆ ಖುಷಿ ತಗೊಂಡಿದೆ ಸರ್? ಅದರಲ್ಲಿ ನಮಗೆ ನನ್ನ ಬೆನ್ನನ್ನು ನಾನೇ ತಟ್ಕೋತೀನಿ ಅನ್ಸತಿ. ಅವಳಿಗೆ ಮುಂದೆ ಹೇಳಿಲ್ಲ ಅಂದ್ರೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರ್ತದೆ, ಈ ಚಿಕ್ಕ ವಯಸ್ಸಿಗೆ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಏನು ತಲೆಯಲ್ಲಿ ಏನೇನು ಇಕ್ಕೊಂಡಿದ್ದಾಳೆ. ನಾನು ಹೇಳ್ದಲ್ಲ ಅವಾಗಲಿಲ್ಲ, ಈ ನಾನು ಹ್ಯಾಂಡ್ಲ್ ಮಾಡೋಕ್ಕೆ ಆಗಲ್ಲ ಸಲೂನ್ನ, ಅಷ್ಟು ತಲೆಯಲ್ಲಿ ಇರ್ತದೆ. ಯಾರಿಗೆ ಏನು ಕೊಡಬೇಕು ತಲೆಯಲ್ಲೇ ಇರ್ತದೆ ಅವಳಿಗೆ, ಯಾರಿಗೆ ಯಾವ ದುಡ್ಡು ಬಿಲ್ ಕಳಿಸ್ಬೇಕು ಏನು ಮಾಡಬೇಕು ಪ್ರತಿಯೊಂದು ಅಲ್ಲಿ ತಲೆಯಲ್ಲೇ ಇರ್ತದೆ. ಸರ್ ತುಂಬ ಶಾರ್ಪ್ ಅವಳು. ನೀವು ಇವತ್ತು ಒಂದು ದಿವಸ ಫೋನ್ ನಂಬರ್ ಹೇಳ್ಬಿಟ್ಟೋದ್ರೆ ನೀವು ಬಂದ ತಕ್ಷಣ ನಿಮ್ಗೆ ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತಾಳೆ, ಬರ್ದಿ ಕಳೋದೇ ಬೇಡ, ಅಷ್ಟು ಬಾಯ್ಪಾಠ ಮಾಡ್ತಾಳೆ ಅವಳು. SSLC 90% ಸರ್ ಅವಳು ಬಂದಾಗ ಸರ್ ನಾನು ನಿಜವಾಗ್ಲೂ ನನ್ನ ಮಗಳನ್ನ ನಾನು ಗ್ರೇಟ್ ಅನ್ಬೇಕು ಸರ್, ಎಲ್ಲಾದ್ರಲ್ಲೂ ಧೈರ್ಯಶಾಲಿ, ಎಲ್ಲಾದ್ರಲ್ಲೂ ನಾನೇ ಇನ್ನೂ ಒಂದು ಲೆಕ್ಕದಲ್ಲಿ ಇದಾಗಿರ್ತೀನಿ. ನನಗೆ ಬುದ್ಧಿ ಹೇಳ್ತಾಳೆ, ಅಮ್ಮ ನೀನು ಏನು ಅವಳು ಏನು ಮಾಡಬೇಡ ಅಂದರೆ ನಾವು ಅದನ್ನು ಮಾಡಲ್ಲ, ಆ ಥರ ಕೇಳ್ತೀನಿ. ಯಾಕೆಂದರೆ ಅವಳಿಗೆ ಪ್ರತಿಯೊಂದು ಗೊತ್ತಿರೋ ಥರ ನನಗೆ ಬುದ್ಧಿ ಆದ ಹೇಳ್ತಾಳೆ. ಒಂಥರ ಫ್ರೆಂಡ್ಲಿಯಾಗೂ ಇದ್ದೀವಿ ನಾವು, ನಾನು ನನ್ನ ಮಗಳು. SSLC ಒಂದು ಹುಡುಗ ಇದು ಮಾಡಿದಾಗ ಅವಳು ಹಂಗೆ ಅಂದ್ಲು, ಏ ಫಸ್ಟು ಓದಕ್ಕೆ ಬಂದಿದೆಯಾ ಓದು, ನನ್ನ ಫಸ್ಟು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊ, ಫಸ್ಟ್ ಹಣ ಸಂಪಾದನೆ ಮಾಡು. ಅವಾಗೇ ಇತ್ತು ಆ ಹುಚ್ಚೋಳಿಗೆ, SSLCಲೇ ಇತ್ತು ಸರ್ ಅಲ್ಲಿ.
ಏನೇ ಇನ್ಸಿಡೆಂಟ್ ಆಚೆ ನಡೆದ್ರು ಮನೆಗೆ ಬಂದು ಹೇಳೋಳು. ಅಜ್ಜಿಯವ್ರ ಜೊತೆ ಯಾವ ಥರ ಇರ್ತಿದ್ರು ಇವರು ಮನೆಗೆ ಬಂದು ಸರ್? ತುಂಬ ಚೆನ್ನಾಗಿದ್ರು. ನಮ್ಮ ಅಮ್ಮನಿಗೂ ನನ್ನ ಮಗಳು ಅಂದರೆ ತುಂಬ ಇಷ್ಟ. ಸುಮಾರು ಕಡೆ ಅವಳು ಅವರು ನಮ್ಮ ತಾಯಿಯವರು ಇವಳದು ಫೋಟೋ ಎಲ್ಲ ಕೊಟ್ಟು ಇದು ಮಾಡಿದ್ದಾರೆ. ಮಗುನಲ್ಲೇ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತ ಇಲ್ಲ. ತುಂಬಾ ಖುಷಿ ಬಿದ್ದಿರೋರು. ನನಗೂ ನಾನೊಬ್ಬ ಮನೆ ಕಟ್ಟಿರಲಿಲ್ಲ ಸರ್. ಇನ್ನು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಓನ್ ಮನೆಯೇ ಕಟ್ಸ್ಕೊಂಡಿದ್ದಾರೆ. ನಾನೊಬ್ಬ ಮನೆ ಕಟ್ಟಿರಲಿಲ್ಲ. ನೀನು ಮನೆ ಕಟ್ಟು ಅಂತ ಹೇಳ್ತಾ ಇದ್ರು ಪಾಪ. ನಮ್ಮ ತಾಯಿ ಸತ್ತಮೇಲೆ ಅಲ್ಲ ಅಜ್ಜಿಯವ್ರ ಜೊತೆ ಚೆನ್ನಾಗಿ ಮಾತಾಡಿಸಿದ್ರೆ ಹಂಗೆ ಒಂದೊಂದು ಹೊಂದ್ಕೊಂಡು ಹೋಗ್ತಿದ್ರೆ ಅವರು ಅಜ್ಜಿಯವ್ರು ಹೇಳ್ತಾರೆ ನಿನ್ನೆಲ್ಲ ಸಿನಿಮಾ ರಂಗದಲ್ಲಿ ಹೋಗ್ಬೇಕು ಅಂತ ಹೇಳೋರ? ಹೌದು, ತುಂಬ ಸತಿ ಹೇಳಿದ್ದಾರೆ. ಅವ್ರ ಅಜ್ಜಿಯಿಂದ ಪ್ರಭಾವ ಆಗಿ ಅವ್ರ ಫಿಲಮ್. ಹೌದು, ಅಜ್ಜಿ ಪ್ರಭಾವನೇ ಅವಳಿಗೆ. ನಮ್ಮಮ್ಮನ ಧೈರ್ಯ ಹುಚ್ಚುತನ ಎಲ್ಲಿದೆ ಅನ್ನಂಗಿಲ್ಲ ನಮ್ಮ ನನ್ನ ಮಗಳಲ್ಲಿ. ಅದನ್ನು ನನ್ನ ಮಗಳಲ್ಲಿ ನೋಡ್ತಾ ಇದ್ದೀನಿ ನಾನು 100%. ನಮ್ಮಮ್ಮನ ಅಷ್ಟೇ, 100 ಜನ ಗಂಡಸರಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಅವಾಜ್ ಹಾಕೋರು ಅವಳು ಅಷ್ಟೇ ಸರ್. ನಮ್ಮಮ್ಮ ರಿಯಲ್ ಲೈಫಲ್ಲಿ ಅಷ್ಟೇ ಅವರು. ಇವಳು ಹಂಗೇನೆ, 10 ಜನ ಗಂಡಸರಲ್ಲಿ ಕೇರ್ ಮಾಡಲ್ಲ, ನಿಂತ್ಕೊಂಡು ಬೇಕಾದ್ರೆ ಮಾತಾಡ್ತಾಳೆ, ಅವಾಜ್ ಹಾಕ್ತಾಳೆ ಬೇಕಾದ್ರೆ.